ಹಲೋ ಬೆಂಗಳೂರು, ಅ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಜಾಸ್ತಿ ಏನು ಮಾತಾಡಲ್ಲ, ಡೈರೆಕ್ಟ್ ಆಗಿ ಇವತ್ತು ನನ್ನ ರಾಶಿಯಲ್ಲಿ ಏನಿದೆ ಹಾಗೆ ನಿಮ್ಮ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ಯಾರಿಗೆಲ್ಲ ಮದ್ವೆ ಆಗ್ಬೇಕು, ಮದ್ವೆಗಾಗಿ ಹುಡುಗ ಅಥವಾ ಹುಡುಗಿಯನ್ನ ಹುಡುಕ್ತಾ ಇರ್ತೀರಾ, ಅವ್ರು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಹಾಗೆ ಖಂಡಿತ ಒಳ್ಳೆ ಹುಡುಗ ಅಥವಾ ಹುಡುಗಿ ಸಿಕ್ಕೇ ಸಿಗ್ತಾರೆ, ಒಂದ್ ಒಳ್ಳೆ ಟೈಮಿಗೋಸ್ಕರ ವೇಟ್ ಮಾಡಿ. ಇನ್ನು ವೃಷಭ ರಾಶಿಯವರು ಇವತ್ತು ಸ್ವಲ್ಪ ಕೋಪದಿಂದ ದೂರ ಇರಿ, ದಯವಿಟ್ಟು ಯಾವುದೇ ರೀತಿಯಲ್ಲಿ ಯಾವುದಕ್ಕೂ ಜಾಸ್ತಿ ಸಿಟ್ಟು ಮಾಡ್ಕೋಬೇಡಿ. ಇನ್ನು ಉತ್ತಮ ತಂತ್ರಗಾರಿಕೆ ಹಾಗೂ ಆರೋಗ್ಯಕರ ಚರ್ಚೆ ಎಲ್ಲವನ್ನ ಪರಿಹರಿಸುತ್ತೆ, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಟೀಚರ್ಸ್ ಇಂದ ಅಥವಾ ನಿಮ್ಮ ದೊಡ್ಡವರು ಯಾರಿರ್ತಾರೆ, ನಿಮ್ಮ ಹಿರಿಯರು, ಅವರಿಂದ ನಿಮ್ಗೆ ಸಪೋರ್ಟ್ ಸಿಗತ್ತೆ. ಇನ್ನು ನಿಮ್ಮ ಲವ್ ಲೈಫ್ ಅಲ್ಲಿ ಇವತ್ತು ತುಂಬಾ ಚೆನ್ನಾಗಿರ್ತೀರಾ, ಏನು ಯೋಚನೆ ಮಾಡಬೇಡಿ. ಇನ್ನು ಕರ್ನಾಟಕ ರಾಶಿಯವರು ಇವತ್ತು ನಿಮ್ಮ ಸಹೋದ್ಯೋಗಿಗಳು ಯಾರಿರ್ತಾರೆ ಅವರಿಂದ ತುಂಬಾನೇ ಸಪೋರ್ಟ್ ಸಿಗತ್ತೆ, ಅಂಡ್ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅವರಿಗೆಲ್ಲ ಒಳ್ಳೆ ಕೆಲಸ ಸಿಗತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಸೋದರನಿಂದ ನಿಮ್ಗೆ ಸಪೋರ್ಟ್ ಸಿಗತ್ತೆ, ಜೊತೆಗೆ ಇವತ್ತು ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಸಿಗೋ ಸಾಧ್ಯತೆ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋ ಸಾಧ್ಯತೆ ಇದೆ, ಹಾಗೆ ನಿಮ್ಮ ಕುಟುಂಬ ಜೀವನ ತುಂಬಾ ಖುಷಿಯಾಗಿರತ್ತೆ ಇವತ್ತು. ಇನ್ನು ತುಲಾ ರಾಶಿಯವರಿಗೆ ಇವತ್ತು ಒಬ್ಬ ಹಿರಿಯ ಅಧಿಕಾರಿ ನಿಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ, ಹಾಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಹೊಸ ಕೋರ್ಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಾ ಇವತ್ತು ಅದಕ್ಕೆ ಒಳ್ಳೆ ಟೈಮ್. ಸೊ ಇವತ್ತು ಯಾವುದೋ ಒಂದು ಕೋರ್ಸ್ ಗೆ ನೀವು ಎನ್ರೋಲ್ ಆಗ್ಬಹುದು. ಇನ್ನು ವೃಶ್ಚಿಕ ರಾಶಿಯವರು ಇವತ್ತು ನಿಮ್ಮ ಮಕ್ಕಳ ಯಶಸ್ಸು ನೋಡಿ ನಿಮ್ಗೆ ತುಂಬಾ ಖುಷಿ ಆಗತ್ತೆ, ಹಾಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದೀರಾ ಅವರಿಗೆಲ್ಲ ಇವತ್ತು ಒಳ್ಳೆ ಯಶಸ್ಸನ್ನ ಪಡಿತೀರಾ. ಇನ್ನು ಧನು ರಾಶಿಯವರಿಗೆ ಇವತ್ತು ನಿಮ್ಮ ಗೌರವ ತುಂಬಾ ಜಾಸ್ತಿ ಆಗಿರತ್ತೆ, ಎಲ್ಲೇ ಹೋದ್ರು ರೆಸ್ಪೆಕ್ಟ್ ಕೊಡ್ತಾರೆ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅವೆಲ್ಲ ನಿವಾರಣೆ ಆಗತ್ತೆ, ಇವತ್ತು ನೀವು ಇನ್ ಯಾವುದೇ ನಿರ್ಧಾರ ತಗೊಂಡ್ರು ಅದರಿಂದ ಲಾಭ ಅಂತೂ ಖಂಡಿತ. ಇನ್ನು ಮಕರ ರಾಶಿಯವರಿಗೆ ಇವತ್ತು ನೀವು ಮಾಡೋ ಪುಣ್ಯ ಕಾರ್ಯಗಳಿಂದ ನಿಮ್ಮ ಯಾವುದೇ ಒಂದು ಬಯಕೆಗಳಿದ್ರು ಅದು ಈಡೇರತ್ತೆ, ಹಾಗೆ ನಿಮ್ಮ ಸ್ನೇಹಿತರಿಂದ ನೀವು ಹಣಕಾಸಿನ ಸಹಾಯ ಪಡಿಬಹುದು. ಇನ್ನು ಕುಂಭರಾಶಿಯವರು ಇವತ್ತು ಯಾವುದೇ ರೀತಿ ಹಣಕಾಸಿನ ವಿಚಾರದಲ್ಲಿ ನೀವು ಡಿಪೆಂಡ್ ಆಗಬೇಡಿ, ನೀವು ಗಳಿಸೋದಕ್ಕಿಂತ ಹೆಚ್ಚು ಖರ್ಚು ಜಾಸ್ತಿ ಆಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಉದ್ಯಮಿಗಳು ಆದಾಯದ ಹೊಸ ಮೂಲಗಳನ್ನ ಕಂಡುಹಿಡ್ಕೋತೀರಾ, ಹಾಗೆ ಸಣ್ಣ ಉದ್ಯಮದಿಂದಲೂ ನಿಮ್ಗೆ ಉತ್ತಮ ಲಾಭ ಅಂತೂ ಸಿಗೋದು ಖಂಡಿತ. ಸೊ ಕೇಳಿಸ್ಕೊಂಡ್ರಲ್ಲ, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿರಿ. ನಿಮ್ ಲವ್ ಲೈಫ್ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ಸೊ ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ವೆದರ್ ಸೂಪರ್ ಆಗಿದೆ ಇವತ್ತು. ಸೊ ವೆದರ್ ಹೇಗೆ ಕೂಲ್ ಆಗಿದೆಯೋ ಅದೇ ತರ ನೀವು ಕೂಲ್ ಆಗಿರಿ ಅಂತ ಹೇಳ್ತಾ, ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.